ಈ ರಾಜಗೌಡರು ಕೇವಲ ಸುರಪುರಕ್ಕೆ ಸೀಮಿತ ಅಲ್ಲ, ಸುರಪುರ ಮೀರಿ ಸಾಮ್ರಾಜ್ಯ ಕಟ್ಕೊಂಡಿದ್ದೀರಿ, ನಿಮ್ಮದೇ ಆದಂಥ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಆದರೆ ಎಲ್ರಿಗೂ ಕಾಡೋ ಆಶ್ಚರ್ಯ ಏನು ಅಂದರೆ, ರಾಜಗೌಡರ ರಾಜಕಾರಣದ ಹಾದಿ ಹೇಗೆ ಶುರುವಾಯಿತು, ಏನು ಕತೆ ಅಂತ? ಸರ್, ನಾವು ಆ್ಯಕ್ಚುಲಿ ರಾಜಕೀಯಕ್ಕೆ ಬರ್ತೀವಿ ಅಂತ ಯೋಚನೆ ಮಾಡಿದವರು ಅಲ್ಲ. ಯಾಕಂದ್ರೆ ನಮ್ಮದೇನು ಕುಟುಂಬ ರಾಜಕೀಯ ಕುಟುಂಬ ಅಲ್ಲ. ನಮ್ಮ ತಾತವ್ರು ಬಂದು ಜಾಗೀರ್ದಾರು, ಅಂದರೆ ಅಲ್ಲಿ ಕೊಡೆಕಲ್ ಅಂತ 18 ಅಡಿ ಜಾಗೀರ್ದಾರು. ಅವ್ರ ಹೆಣ್ಮೊಮ್ಮಗ, ಗಂಡು ಮೊಮ್ಮಗಲ್ಲ, ಹೆಣ್ಮೊಮ್ಮಗ. ಅಂದರೆ ನಮ್ಮ ತಂದೆ ಎಕ್ಸೈಸ್ ಡೆಪ್ಯೂಟಿ ಸೂಪ್ರಿಂಟೆಂಡೆಂಟ್ ಆಗಿ ರಿಟೈರ್ಡ್ ಆದರು. ನಾವು ಹಂಗೆ ನಮ್ಮ ಸ್ವಲ್ಪ ಓದಿದ್ರಲ್ಲಿ ಸ್ವಲ್ಪ ವೀಕ್, ಅಂದರೆ ಅಪ್ಪವ್ರದ್ದು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಹಾಕ್ಯಂದು ಹೋಗ್ತಿತ್ತಲ್ರಿ, ಅಲ್ಲೆಲ್ಲಿ ನಮ್ಮ ಸ್ಕೂಲ್ ಚೇಂಜ್ ಆದಾಗೆಲ್ಲ ನಮ್ಗೆ ಸ್ವಲ್ಪ ಅಪ್ ಟು ಬಳ್ಳಾರಿ ಬರೋತನ ನಾವು ಹುಷಾರಿದ್ದೀವಿ. ಬಳ್ಳಾರಿಯಲ್ಲಿ 1-1 ಕ್ಲಾಸ್, ಅಂದರೆ 1ನೇ ಕ್ಲಾಸಿಗೆ ಇಂಗ್ಲೀಷ್ ಸ್ಟಾರ್ಟ್ ಆಗಿಬಿಡ್ತಿತ್ತು, 1ನೇ ಕ್ಲಾಸಿಗೆ ಹಿಂದಿ ಸ್ಟಾರ್ಟ್ ಆಗಿಬಿಡ್ತಿತ್ತು. ನಮಗೆಲ್ಲ ನಮ್ಮ ಹಳ್ಳಿ ಕನ್ನಡ ಶಾಲೆಯಲ್ಲಿ ಓದಿಸಿರೋದು 5ನೇ ಕ್ಲಾಸಿಂದ ಇಂಗ್ಲೀಷು ಹಿಂದಿ ಸ್ಟಾರ್ಟ್ ಆಗ್ತದೆ. ಅದು ಮೇಜರ್ ಪ್ರಾಬ್ಲಮ್ ಆಗಿ ನಮ್ಮ ಎಜುಕೇಷನಲ್ಲಿ ಹೊಡೆತ ಕೊಟ್ಟು ಪಿ ಯು ಸಿ ನಾನು ಫೇಲ್ ಆದೆ. ಫೇಲ್ ಆದ್ಮೇಲೆ ನಮ್ಮ ತಾಯಿ ಹತ್ರ ಗಟ್ಟಿ ಧೈರ್ಯ ಮಾಡಿ ಏನೋ ಹೇಳಿದೆ, ಅಮ್ಮ ನನಗಂತೂ ಓದ್ ತಲೆಗೆ ಹತ್ತಿಲ್ಲ, ನಾನು ಒಕ್ಕಲ್ತನ ಮಾಡ್ತೀನಿ ಅಂತ, ವ್ಯವಸಾಯ ಮಾಡ್ತೀನಿ. ಅಂದ್ರೆ ನಮ್ಮ ತಾತ ಜಮೀನ್ದಾರು, ಸ್ವಲ್ಪ ಜಮೀನೆಲ್ಲ ಇತ್ತು, ವ್ಯವಸಾಯ ಮಾಡಿ. ನಮ್ಮ ತಾಯಿ ಅಂದ್ರೆ ಆಯ್ತಪ್ಪಜ್ಜಿ ನಿನಗೆ ಏನು ಇಷ್ಟ ಅದು ಮಾಡು ಅಂತಂದ್ರು. ನಮ್ಮ ತಂದೆ ಇಲ್ಲ ಓದು ಅಂತಂದ್ರು, ಮತ್ತು ನಮ್ಮ ತಾಯಿಯವ್ರು ಹೇಳಮ್ಮ ಆಯ್ತು ಅಂತ ಹೋಗಿ ನಾನು ಒಕ್ಕಲ್ತನ ಸ್ಟಾರ್ಟ್ ಮಾಡಿದೆ. ಮಾಡ್ತಾ ಹಂಗೆ ಜನರಿಗೆ ಅಷ್ಟೇ, ಅದೊಂದು ನೇಮ್ ಒಂದಿತ್ತಲ್ಲ ಸರ್, ತಿಮ್ಮಪ್ಪನಾಯ್ಕ ಜಾಗ ರಾಜ ತಿಮ್ಮಪ್ಪನಾಯ್ಕ ಜಾಗದಾರ ಮೊಮ್ಮಗ ಅನ್ನೋದೊಂದಿತ್ತು. ಬಟ್ ಹೆಚ್ಚು ಹೊಲದಲ್ಲೇ ಸಮಯ ಕಳೀತಿದ್ದೆ. ಅವಾಗ ಅವಾಗ ಸ್ವಲ್ಪ ಕ್ರಿಕೆಟ್ ಆಡೋದು, ಅದು ಮಾಡೋದು ಮಾಡ್ಕೊಂತ, ಕ್ರಿಕೆಟ್ ಅಂದ್ರೆ ಪಂಚಪ್ರಾಣ ಮಾಡ್ತಿದ್ವಿ. ಹಂಗೆ ಸ್ವಲ್ಪ ಲೈಮ್ ಲೈಟಿಗೆ ಬರೋಣ, ಅಲ್ಲಿ 21ನೇ ವರ್ಷಕ್ಕೆ ಜಡ್ ಪಿ ನಿಂದ್ರಂತ ಒಂದು ಅವಕಾಶ ಸಿಕ್ತು. ಅವಾಗೂ ನಮ್ಮ ತಂದೆಯವರು ಹೇಳಿದ್ರು, ಬೇಡ ರಾಜಣ್ಣ ನಿನ್ನಿಂದ ಬೇಡ ಅಂತ, ನಮ್ಮ ತಾಯಿ ನಿಂದ ಏನು ಆಸೆ ಅದ ಮಾಡಂತದ. ಫಸ್ಟ್ಗೆ 21 ವರ್ಷಕ್ಕೆ ಜಡ್ ಪಿ ಮೆಂಬರ್ ಆದೆ. ಈಗೇನು ನಮ್ಮ XML ಇದ್ರಲ್ಲ, ಅವರೇ ಅವಾಗ ಟಿಕೆಟ್ ಕೊಟ್ಟು ಅವ್ರು ಇದು ಮಾಡಿದ್ರು. ಬರ್ತಾ ಒಂದು ಕ್ರಿಕೆಟ್ನಲ್ಲೇ ಅವ್ರಿಗೆ ನಮಗೆ ಜಗಳ ಸ್ಟಾರ್ಟ್ ಆಗಿದೆ. ನನ್ನ ಲೈಫ್ನಾಗ ಕ್ರಿಕೆಟೇ ಮೇಜರ್ ರೋಲ್ ಪಾರ್ಟ್ ಮಾಡಿದ್ರು. ಈಗಲೂ ಕ್ರಿಕೆಟ್ ನೀವು ಬಿಟ್ಟಿಲ್ವಲ್ಲ, ಸಿನಿಮಾ ರಾಜಕಾರಣ ಜೊತೆ ಕ್ರಿಕೆಟ್. ಅವ್ರು ನಮ್ಮ XML ಏನಿದ್ದಾರೆ, ಅವ್ರ ತಂದೆ ರಸ್ಮೆ ಒಂದು ಟೂರ್ನಮೆಂಟ್ ಇಟ್ಟಿದ್ರು. ಆ ಟೂರ್ನಮೆಂಟಲ್ಲಿ ಅವ್ರ ತಮ್ಮದವರಿಗೆ ನಮಗೆ ಸ್ವಲ್ಪ ಜಗಳ ಆಯಿತು. ಅಂದ್ರೆ ಅದು ಆ ಟೂರ್ನಮೆಂಟ್ ನಾವೇ ಗೆದ್ದು ಸೆಲೆಬ್ರೇಷನ್ ಎಲ್ಲ ಜೋರಾಗಾಯಿತು. ಅಲ್ಲಿಂದ ಸ್ವಲ್ಪ ವಿಮೆನ್ ಸ್ಟಾರ್ಟ್ ಆಗಿ ಆಟ ಆಗಿ ಒಂದು 2004 ಒಂದು ಮೈಂಡ್ ಬಂತು, ಒಟ್ಟ ನಿಂದಿರ್ಬೇಕು, ಏನೇ ಆಗಲಿ ನಿಂದಿರ್ಬೇಕು, ಚುನಾವಣೆ ನಿಂದಿರ್ಬೇಕಂತ. JDS ಇಂದ ಭಾಳ ಟ್ರೈ ಮಾಡಿದೆ, ಲಾಸ್ಟ್ ಮೂಮೆಂಟ್ ಟಿಕೆಟ್ ಕಟ್ ಆಯ್ತು. ಒಟ್ಟ ನಿಂದಿರ್ಬೇಕು, ಒಟ್ಟ ಯಾವ ಪಾರ್ಟಿ ಏನು ಸಂಬಂಧ ಇಲ್ಲ ಅಂತ. ಕನ್ನಡ ನಾಡು ಪಾರ್ಟಿ ಒಂದು ಮನೇಲಿ ಹೋಗಿ ನೋಡಿದಾಗ ಬಿಫಾರ್ಮ್, 2-3 ಬಿಫಾರ್ಮ್ ಇದ್ರು. ನಮ್ಮಪ್ಪ ಎಲ್ಲ ನೋಡಿದ್ಮೇಲೆ ಕನ್ನಡ ನೋಡ ತೆಂಗಿನಕಾಯಿ ಸಿಂಬಲ್ ಇತ್ತು, ತೆಂಗಿನಕಾಯಿ ಸಿಂಬಲ್ ಒಂದು ತುಂಬಿದ್ದು ಒಂದು ಒಡೆದಿದ್ದು. ಅವಾಗ ನಮ್ಮಪ್ಪರು ಏನಂದ್ರು, ಇದು ಬಸವಣ್ಣಪ್ಪನ ಆಶೀರ್ವಾದ ಇದ್ದಂಗೆ ಆದ ತೆಂಗಿನಕಾಯಿಂದ ನಿಂತು ಬಿಡಮ್ಮ, ಹಂಗಾಗಿ ಕನ್ನಡ ನಾಡಿಂದ ನಿಂತಿದ್ದು.